ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಇಂದು ಶ್ರೀ ಮಾನಿಪ್ರ ಜನಬಸವ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓದು ಎಂಬ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಎಸ್ಜಿಎಂಕೆ ಟ್ರಸ್ಟ್ ಗರಗ ಆಡಳಿತದ ಅಧಿಕಾರಿಗಳಾದ ಶ್ರೀ ಎಸ್ಎಸ್ ಮುಕಯ್ಯ ಮಠ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀಮತಿ ಶ್ರುತಿ ರೇಷ್ಮಾ ಉಪನ್ಯಾಸಕಿ ವಾಣಿಜ್ಯ ವಿಭಾಗ ಇವರು ಉದ್ಘಾಟಿಸಿದರು. ಶ್ರೀ ಈಶ್ವರಿ ಅರಳಿ ಸ್ವಾಮಿ ವಿವೇಕಾನಂದ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಕುಂದಗೋಳ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಓದು ಹಾಗೂ ಅವರ ವಿಚಾರಧಾರೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸವನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಾಂಶುಪಾಲರಾದ ಶ್ರೀ ಬಸವರಾಜ ಕಮಾರ್ ಹಾಗೂ ಶ್ರೀ ವಸಂತ ಮುಂದಿನಮನಿ ಸಮಾಜಶಾಸ್ತ್ರದ ಉಪನ್ಯಾಸಕರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಅತಿಥಿಗಳಾಗಿ ಕುಮಾರಿ ರೋಹಿಣಿ ಪಮ್ಮಾರ್ ಉಪನ್ಯಾಸಕಿಯರು ವಾಣಿಜ್ಯ ವಿಭಾಗ ಇವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶ್ರೀಮತಿ ಶೋಭಾ ಕಾಮತ್ ಅವರು ನಿರೂಪಿಸಿದ್ದರು. ಶ್ರೀ ಲಕ್ಷ್ಮಣ ಯಲಿಕಾರ್ ಪುಷ್ಪ ಅರ್ಪಣೆಯೊಂದಿಗೆ ಸ್ವಾಗತಿಸಿದರು. ಸೋಮಲಿಂಗಪ್ಪ ಅಂಗಡಿ ವಂದನಾರ್ಪಣೆಯೊಂದಿಗೆ ಯಶಸ್ವಿಗೊಳಿಸಿದರು. ಪ್ರಬಂಧ ಸ್ಪರ್ಧೆಯಲ್ಲಿ ಒಟ್ಟು 26 ಅಭ್ಯರ್ಥಿಗಳು ಭಾಗವಹಿಸಿದ್ರು. ಪ್ರಥಮ ಸ್ಥಾನ ಕುಮಾರಿ ಲಕ್ಷ್ಮಿ ತೋಟಗೀರ್, ದ್ವಿತೀಯ ಸ್ಥಾನ ಕುಮಾರಿ ಕೀರ್ತಿ ರಾಂಪುರ, ತೃತೀಯ ಸ್ಥಾನ ಕುಮಾರಿ ಅಕ್ಷಿತಾ ಸಂಕೋಚಿ ಹಾಗೂ ಭಾಗವಹಿಸಿದ ಎಲ್ಲರೂ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡರು. ವಿನಾಯಕ್ ಅಂಚಕರ್, ಎಸ್ 9 ಟಿವಿ, ಗರಗ.